ನನ್ನ ಹೆಸರು ನಾಗರಾಜ್ ಅಂತ. ನನ್ನ ಆಫೀಸ್ ಕೊಲೀಗ್ ಒಬ್ಬರು ರೆಫರ್ ಮಾಡಿದ್ರು ಈ ಥರ ಶಾಂತ ವೆಂಚರ್ಸ್ ಅಂತ. ಸೊ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕ್ತಾರೆ, ಪ್ಲಸ್ ಯಾವ್ಯಾವುದು ಯಾವ ಥರ ರೇಟ್ ಬರುತ್ತೆ, ಯಾವುದು ಡ್ಯೂರಬಿಲಿಟಿ ಇದೆ, ಎಲ್ಲನೂ ಪ್ರತಿಯೊಂದು ಹೇಳ್ತಾರೆ. ನನ್ನ ಸಜೆಷನ್ ಏನು ಅಂತಂದರೆ, ಫುಲ್ ಕಾಂಟ್ರಾಕ್ಟ್ ಕೊಟ್ಟು ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಅಂತ ಅನ್ಸ್ಕೊಂಡಿದ್ರೆ ಒಂದ್ಸಲ 100% ವಿಸಿಟ್ ಮಾಡಿ. ಇಟ್ಸ್ ವೆರಿ ವಯಬಲ್, ವೆರಿ ಫ್ರೆಂಡ್ಲಿ, ಮತ್ತು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇಟ್ಟು. ಎಸ್ಪೆಷಲಿ ಕಿರಣ್ ಈಸ್ ಅನ್ ಜಮ್ ಆಫ್ ಎ ಗೈ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಶಾಂತ ವೆಂಚರ್ಸ್. ನನ್ನ ಹೆಸರು ನಾಗರಾಜ್ ಅಂತ. ನಾನು ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲೇ ಕೆಲಸ ಮಾಡ್ತೀನಿ, ಮತ್ತು ನನ್ನ ವೈಫು ಕೂಡ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲೇ ವರ್ಕ್ ಮಾಡ್ತಾಳೆ. ಸೊ ನಾವು ಇನಿಷಿಯಲಾಗಿ ನಮ್ದು ಆಲ್ರೆಡಿ ಒಂದು ಮನೆ ಇತ್ತು, ಗ್ರೌಂಡ್ ಫ್ಲೋರ್ ಇತ್ತು, ಅದ್ರ ಮೇಲೆ ಡೂಪ್ಲೆಕ್ಸ್ ಹೌಸ್ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಸೊ ಆವಾಗ ನಾವು ತುಂಬ ಕಡೆ ಹುಡುಕಿದ್ವಿ ಕಾಂಟ್ರಾಕ್ಟರ್ಸು, ಯಾಕೆ ನಮಗೆ ಬೋತ್ ಆಫ್ ದಮ್ ವರ್ಕಿಂಗ್ ಆಗಿರೋದ್ರಿಂದ ಸೊ ಫುಲ್ ಕಾಂಟ್ರಾಕ್ಟ್ ಕೊಡಬೇಕು ಅಂತ ಒಂದು ಇದಿತ್ತು. ಆವಾಗ ನನ್ನ ಆಫೀಸ್ ಕೊಲೀಗ್ ಒಬ್ಬರು ರೆಫರ್ ಮಾಡಿದರು ಈ ಥರ ಶಾಂತ ವೆಂಚರ್ಸ್ ಅಂತ. ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಅವರು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಾವು ಎಲ್ಲ ಹೇಳಿದ್ವಿ, ನಮ್ಮ ಪ್ಲ್ಯಾನ್ ಹೇಳಿದ್ವಿ, ನಮ್ಗೆ ಹೆಂಗೆ ಯಾವ ಥರ ಬೇಕು ಏನು ಅಂತ. ಸೊ ಮತ್ತು ನಮ್ಮ ಬಜೆಟು ಕೂಡ ಹೇಳಿದ್ವಿ ಅವ್ರಿಗೆ, ಈ ಥರ ಬಜೆಟ್ ಇದೆ ಅಂತ. ಸೊ ನಮ್ಮ ಬಜೆಟ್ಗೆ ಸೊ ಅವರು ಒಂದು ಪ್ಲ್ಯಾನ್ ಸಜೆಸ್ಟ್ ಮಾಡಿದರು, ತುಂಬ ಚೆನ್ನಾಗಿ ನಮಗೆ ಒಳ್ಳೊಳ್ಳೆ ಪ್ಲ್ಯಾನ್ ಕೊಟ್ಟರು. ಅದೆಲ್ಲ ಫೈನಲೈಸ್ ಆದಮೇಲೆ ನಾವು ಕನ್ಸ್ಟ್ರಕ್ಷನ್ ಶುರು ಮಾಡಿದ್ವಿ. ನಾವು ಕನ್ಸ್ಟ್ರಕ್ಷನ್ನು ಅರೌಂಡ್ 2020 ಜುಲೈನಲ್ಲಿ ಶುರು ಮಾಡಿದ್ದು. ನಮ್ಮ ಇನಿಷಿಯಲ್ ಪ್ಲ್ಯಾನ್ ಇದ್ದಿದ್ದು ವಿತಿನ್ 1 ಇಯರ್ ಮುಗಿಸ್ಬೇಕು ಅಂತ. ಸೊ ಅದ್ರ ಪ್ರಕಾರನೇ ಎಲ್ಲ ಕನ್ಸ್ಟ್ರಕ್ಷನ್ ಶುರು ಆಯಿತು. ಕನ್ಸ್ಟ್ರಕ್ಷನ್ ಶುರು ಆದಮೇಲೆ ನನಗೆ ಇಲ್ಲಿ ನಮ್ಮ ಸೈಟಿಗೆ, ನಮ್ಮ ಕನ್ಸ್ಟ್ರಕ್ಷನ್ಗೆ ಇಬ್ಬರು ಸೈಟ್ ಇಂಜಿನಿಯರ್ಸ್ನ ಅಲಾಟ್ ಮಾಡಿದರು. ಸೊ ಹಂಗಾಗಿ ನಮಗೆ ಗೊತ್ತಾಗಲಿಲ್ಲ. ಅದಕ್ಕೆ ಆ್ಯಕ್ಚುಲಾಗಿ ಒಂದು 8 ಮಂತ್ಸ್ 9 ಮಂತ್ಸ್ ಅರೌಂಡಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ನಾವು ಇಂಟೀರಿಯರ್ಸು ಮತ್ತು ಇದು ಎಲಿವೇಷನ್ ವರ್ಕ್ ಹೇಳಿದ್ವಿ ಇಷ್ಟು ಅಂತ. ಸೊ ಆ ಬಜೆಟಲ್ಲಿ ತುಂಬ ಚೆನ್ನಾಗಿದೆ ಪ್ಲ್ಯಾನ್ಗಳು ಕೊಟ್ಟರು ನಮಗೆ. ಸೊ ಅದ್ರ ಪ್ರಕಾರ ಎಲ್ಲ ವರ್ಕ್ ಎಲ್ಲ ಮುಗೀತು. ಸೊ ನಾ ಒಂದೇನು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ, ನಮ್ಗೆ ಒಳ್ಳೆಯ ಸೈಟ್ ಇಂಜಿನಿಯರ್ ಸಿಕ್ಕಿದ್ರು, ನವೀನ್ ಮತ್ತು ಸಚಿನ್ ಅಂತ. ದೆ ಆರ್ ವೆರಿ ಕೋಆಪರೇಟಿವ್. ಮತ್ತು ಕಿರಣ್ ಬಗ್ಗೆ ಅಂತೂ ಮಾತಾಡೋಗೇ ಇಲ್ಲ, ಯಾಕೆಂದರೆ ಅಷ್ಟು ಕಾಮ್, ಕೂಲ್, ಕಲೆಕ್ಟಿವ್ ಪರ್ಸನ್ ನಾನು ನೋಡೇ ಇಲ್ಲ ಈ ಇಂಡಸ್ಟ್ರಿನಲ್ಲಿ. ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿನಲ್ಲಿ ಹೇಗಿರ್ತಾರೆ ಅಂತ ಗೊತ್ತು ನಮಗೂ. ನಾವು ಸಾಕಷ್ಟು ಕನ್ಸ್ಟ್ರಕ್ಷನ್ಸ್ಗಳು ನೋಡಿದ್ದೀನಿ, ಬಟ್ ಕಿರಣ್ ಇಸ್ ವೆರಿ ವೆರಿ ನೈಸ್. ತುಂಬ ಕೂಲಾಗಿರೋರು, ಏನೇ ಸಿಚುವೇಷನ್ ಬಂದರು ಹೇಗೆ ಬಂದರು, ಇನ್ಫ್ಯಾಕ್ಟ್ ಈವನ್ ಇಫ್ ಐ ಲೂಸ್ ಟೆಂಪರ್ ಈ ಡಸಂಟ್ ಲೂಸ್ ಟೆಂಪರ್. ಸೊ ಆ ಥರ ವ್ಯಕ್ತಿಯವರು, ಕೂತ್ಕೊಂಡು ನಮಗೆಲ್ಲ ಹೇಳೋರು, ತುಂಬ ಚೆನ್ನಾಗಿ ನಮಗೆ ಕೋಆಪರೇಟ್ ಮಾಡಿದ್ರು. ಮತ್ತು ವಿತ್ ರೆಸ್ಪೆಕ್ಟ್ ಟು ಬಜೆಟ್ ಆಲ್ಸೋ, ಅದೊಂದು ದೊಡ್ಡ ಪ್ಲಸ್ ಪಾಯಿಂಟು. ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂದರೆ, ಕಿರಣ್ ಅವರು ದುಡ್ಡಿಗೆ ಯಾವತ್ತೂ ಇಂಪಾರ್ಟೆನ್ಸ್ ಕೊಡಲೇ ಇಲ್ಲ. ಹೇಗೆ ಆಗಲಿ ನಾವು ಸ್ವಲ್ಪ ಕೊನೆಗೆ ಸ್ವಲ್ಪ ದುಡ್ಡು ಉಳಿಸ್ಕೊಡ್ಬೇಕು ಅಂತ ಕೇಳಿದ್ವಿ, ಅದೇ ಥರ ಮಾಡಿದರು. ಸೊ ಅವ್ರಿಗೆ ವರ್ಕ್ ಇಂಪಾರ್ಟೆಂಟು, ವರ್ಕ್ ಚೆನ್ನಾಗಿ ಬರಬೇಕು ಅಂತ ಅವ್ರು ಯಾವತ್ತೂ ಅವರು ವರ್ಕ್ ಕ್ರೈಟೀರಿಯಾ ಅವ್ರಿಗೆ. ಸೊ ವರ್ಕ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ರಾದರ್ ದನ್ ಮನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. Thank you.
ಮತ್ತು ನಾನು ಸಜೆಸ್ಟ್ ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಮ್ಮ ಆಫೀಸ್ನಲ್ಲೇ ಇನ್ನೊಬ್ಬರು ಕೊಲೀಗ್ ಹೇಳಿದೆ, ಅವರು ಕಿರಣ್ ಅಪ್ರೋಚ್ ಮಾಡಿ ಅವರು ಒಂದು 30-50 ಸೈಟಲ್ಲಿ ಒಂದು ಗ್ರೌಂಡ್ ಫ್ಲೋರು ಮತ್ತು ಡ್ಯೂಪ್ಲೆಕ್ಸ್ ಕನ್ಸ್ಟ್ರಕ್ಟ್ ಮಾಡಿದರು. ಮತ್ತು ಅದಾದಮೇಲೆ ನಮ್ಮನೆ ಗೃಹ ಪ್ರವೇಶಕ್ಕೆ ಬಂದಾಗ ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡಿದರು, ನಮ್ಮ ನೇಬರ್ಸ್ ಅಷ್ಟೇ ತುಂಬ ಅಪ್ರಿಷಿಯೇಟ್ ಮಾಡಿದರು. ಅವರು ಸಾಕಷ್ಟು ಎಲ್ಲ ಅವರೆಲ್ಲ ಆ್ಯಕ್ಚುಲಿ ಬಿಲ್ಡರ್ಸ್ಗಳೇ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ ಮನೆ ಅಂತ. ನನ್ನ ಕಸಿನ್ನು ಬಂದಿದ್ದ ನನ್ನ ಗೃಹ ಪ್ರವೇಶಕ್ಕೆ, ಅವ್ರಿಗೂ ತುಂಬ ಇಷ್ಟ ಆಗಿ ಅವರು ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಕೇಳಿದರು, ನಾನು ಇವ್ರನ್ನೇ ಕಾಂಟ್ಯಾಕ್ಟ್ ಕೊಟ್ಟೆ, ಅಪ್ರೋಚ್ ಮಾಡಿಸ್ದೆ, ಮತ್ತು ನಾನು ಅವ್ರ ಜೊತೆ ಹೋಗಿದ್ದೆ. ಎಲ್ಲ ಪ್ಲ್ಯಾನಿಂಗೆಲ್ಲ ಪ್ಲ್ಯಾನಿಂಗ್ ಇನ್ ದ ಸೆನ್ಸ್ ಇನಿಷಿಯಲ್ ಎಸ್ಟಿಮೇಷನ್ ಇದಕ್ಕೆಲ್ಲ ಹೋಗಿ ಕೂತು ಮಾತಾಡಿ ಸೊ ಅವನು ಈಗ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದಾನೆ. ಸೊ ನಾವು ನಮ್ಮದು ಆ್ಯಕ್ಚುಲಾಗಿ ಅಕ್ಕಪಕ್ಕ ಸ್ವಲ್ಪ ಮನೆ ಇರೋದ್ರಿಂದ ಬೆಳಕು ಬರಲಿ ಅಂದ್ಬಿಟ್ಟು ಸ್ವಲ್ಪ ಲೈಟ್ ಕಲರ್ ಇರೋಂಥ ಫ್ಲೋರಿಂಗ್ ಇದನ್ನು ನಾವು ಚೂಸ್ ಮಾಡಿದ್ವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಈ ಥರ ಈಗ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿರ್ಬೋದು, ಬಾತ್ರೂಮ್ ಟೈಲ್ಸ್ ಆಗಿರ್ಬೋದು, ಎಲ್ಲದೂ ಅಷ್ಟೇ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕ್ತಾರೆ. ಪ್ಲಸ್ ಎಲ್ಲರೂ ಹೇಳ್ತಾರೆ ಯಾವ್ಯಾವ್ದು ಹೆಂಗೆಂಗೆ ಅಂತ. ಪ್ರತಿಯೊಂದೂ ಕೂಡ ಅಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲಿ ಇದ್ರೂ, ಅಷ್ಟೊಂದು ಬ್ಯುಸಿ ವರ್ಕ್ ಇದ್ರೂ ಪ್ರತಿಯೊಂದು ಕೂಡ ನಮಗೆ ಹೇಳ್ತಾರೆ ಯಾವ್ಯಾವುದು ಯಾವ ಥರ ರೇಟ್ ಬರುತ್ತೆ, ಯಾವುದು ಡ್ಯೂರಬಿಲಿಟಿ ಇದೆ, ಯಾವುದು ಚೆನ್ನಾಗಿ ಕಾಣುತ್ತೆ, ಎಲ್ಲನೂ ಪ್ರತಿಯೊಂದು ಹೇಳ್ತಾರೆ. ನಾವು ಅದರಿಂದ ನಮಗೆ ತುಂಬ ಈಸಿ ಆಯಿತು, ಎಲ್ಲರೂ ಪ್ರತಿಯೊಂದು ಚೂಸ್ ಮಾಡೋಕ್ಕೆ ಇಷ್ಟ ಆಯಿತು. ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೆಳಕು ಬೇಕು ಅಂದ್ಬಿಟ್ಟು ನಾವು ಅಲ್ಲಿ ನೋಡ್ಬೋದು, ನೀವು ವಿಡಿಯೋದಲ್ಲಿ ಕಾಣುತ್ತೆ, ಒಂದು ರಾಂಬಸ್ ಶೇಪಲ್ಲಿ ಒಂದು ಗ್ಲಾಸ್ ಫಿಟ್ಟಿಂಗ್ ಮಾಡಿಸಿದ್ದೀವಿ. ತುಂಬ ಇಷ್ಟ ಆಯಿತು ಐಡಿಯಾ, ಬೆಳಕು ತುಂಬ ಚೆನ್ನಾಗಿ ಬರುತ್ತೆ, ಅದು ಮಾಡ್ಬೋದು ಅಂದ್ಬಿಟ್ಟು ಅದೊಂದು ಮಾಡಿದ್ದಾರೆ. ಅದರಿಂದನೂ ಅಷ್ಟು ತುಂಬ ಸಫಿಷಿಯೆಂಟ್ ಬೆಳಕು ಬರ್ತಾ ಇದೆ. ಪೇಂಟಿಂಗ್ ವಿಷಯಕ್ಕೆ ಬಂದಾಗ ಸೊ ಅವ್ರ ಸಜೆಷನ್ಸ್ ಪ್ರಕಾರನೇ ನಾವು ಅವ್ರೇನು ಪೇಂಟ್ ಸಜೆಸ್ಟ್ ಮಾಡಿದ್ರು ಅದೇ ಮಾಡಿಸಿದ್ವಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಅದನ್ನೇ, ಆ್ಯಕ್ಚುಲಾಗಿ ಅದನ್ನೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಅದು ಬಿಟ್ಟರೆ ನೆಕ್ಸ್ಟು ಆ್ಯಕ್ಚುಲಾಗಿ ಶ್ಯಾಂಡೆಲಿಯರ್ಸ್, ಅದು ಅಷ್ಟೇ ಸ್ಕೈಲೈಟ್ ಕೆಳಗೆ ಒಂದು ಶ್ಯಾಂಡೆಲಿಯರ್ಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಶ್ಯಾಂಡೆಲಿಯರ್ಸ್ಗೆ ಕೊನೆ ಲಾಸ್ಟ್ ಮೊಮೆಂಟಲ್ಲಿ ಹಾಕಿದ್ದು, ಅದು ಒಂಥರ ಸ್ಕೈಲೈಟ್ ಕೆಳಗೆ ಬಂದಿರೋದ್ರಿಂದ ಒಂಥರ ತುಂಬ ಲುಕ್ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು ಮನೆಯಲ್ಲಿ. ಸೊ ನನ್ನ ಸಜೆಷನ್ ಏನು ಅಂತಂದರೆ, ನನ್ನ ರೆಕಮೆಂಡೇಷನ್ ಆಗಲಿ ಸಜೆಷನ್ ಆಗಲಿ, ಯಾರಾದರೂ ಫುಲ್ ಕಾಂಟ್ರ್ಯಾಕ್ಟ್ ಕೊಟ್ಟು ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಅಂತ ಅನ್ಸ್ಕೊಂಡಿದ್ರೆ ಒಂದ್ಸಲ 100% ವಿಸಿಟ್ ಮಾಡಿ, ಯಾಕೆಂದರೆ ಇಟ್ಸ್ ವೆರಿ ವಯಬಲ್, ವೆರಿ ಫ್ರೆಂಡ್ಲಿ, ಮತ್ತು ಕ್ವಾಲಿಟಿ ಕನ್ಸ್ಟ್ರಕ್ಷನ್. ಬಟ್ ವಿನ್ ಇಟ್ ಕಮ್ಸ್ ಟು ಶಾಂತ ವೆಂಚರ್ಸ್ ಟು ಎಸ್ಪೆಷಲಿ ಕಿರಣ್, ಇಟ್ಸ್ ಅನ್ ಜೆಮ್ ಆಫ್ ಎ ಗೈ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಶಾಂತ ವೆಂಚರ್ಸ್.